ಓಹೋ, ಇವನೇ ಅವರು ಹುಚ್ಚು ಮಾದಪ್ಪ, ಬೆಪ್ಪು ಮಾದಪ್ಪ, ಬೇತಾಳನ ಹಾಗೆ ಬೆನ್ನು ಬಿದ್ದಿದ್ದಾನೆ ಅಂತ ನೋಡಕ್ ಬಂದ್ರೇನಪ್ಪ? ಶಿವ ಶಿವ, ಬಯಸಿ ಬಯಸಿ ಬಸರಾದ ಮೇಗೆ ಕಷ್ಟನೋ ಸುಖನೋ ಎರ್ದೇ ಇರಕ್ಕಾಯ್ತದ ಬುದ್ಧಿ? ಎತ್ತಿಮೆ ಹಾಗೆ ಮುದ್ದಾಡದೇ ಇರಕ್ಕಾಯ್ತದ ಬುದ್ಧಿ? ನಾವು ಆಸೆ ಪಟ್ಟು ಕೂಸಲ್ವ ಬುದ್ಧಿ ಅದು? ಆಹಾ, ಶಿವಭಕ್ತನಿಗೆ ತಕ್ಕ ಮಾತಾಡದೆ ಹಳಯ್ಯ. ದಾನ ಮಾಡುವಾಗ ದಯೆ ಇರಬೇಕು, ಧರ್ಮ ಮಾಡುವಾಗ ಧೈರ್ಯ ಇರಬೇಕು, ಕಾಯಕ ಮಾಡುವಾಗ ಶ್ರದ್ಧೆ ಇರಬೇಕು, ಕೊಟ್ಟ ಮಾತು ನಡೆಸಿಕೊಡುವಾಗ ಅಂಜಬಾರದು, ಅಳುಕಬಾರದು. ಮನಸ್ಸಿಲ್ಲದ ಮನಸ್ಸಿನಿಂದ ಮಾಡುವ ಕೆಲಸ ಮೈಗತ್ತಲ್ಲ ಮಕ್ಕಳೇ. ಸತ್ಯವಂತರ ಬಾಯಿಲಿ ಸತ್ಯನೇ ಬರ್ತದೆ ಬುದ್ಧಿ. ನೀವ್ ಹೇಳದೆಲ್ಲ ಸತ್ಯನೇ, ಆದ್ರೆ ಕೊಟ್ಟು ಮಾತಿಗೆ ತಪ್ಪಿ ನುಡಿಯೋದು ಹುಟ್ಟಂಗ್ ಮಾಡೋ ಅವಮಾನ. ನಿಷ್ಠೆಯಿಂದ ಬದುಕೋದು ಸಾವು ಮಾಡೋ ಸನ್ಮಾನ ಅಲ್ವರ ಬುದ್ಧಿ? ಆಹಾ, ಮುತ್ತಿನಂತಹ ಮಾತು, ಮುತ್ತಿನಂತಹ ಮಾತು. ಆದ್ರೆ ಬುದ್ಧಿ, ಕಾಸು ಕೇಳಿದ್ರೆ ಗಳಿಸ್ಕೊಡ್ಬೋದು, ದವಸ ಕೇಳಿದ್ರೆ ಬೆಳೆದು ಕೊಡ್ಬೋದು, ಜೀವ ಕೇಳಿದ್ರೆ ಸತ್ತಾದ್ರೂ ಕೊಡ್ಬೋದು, ನರ ಚಮ್ಮಳಿಗೆ ಕೇಳಿದ್ರೆ ಕೊಡೋದು ಹೆಂಗೆ ಬುದ್ಧಿ? ನರ ಮನ್ಸನ್ನ ಕೊಲ್ಲೋದುಂಟ, ಚರ್ಮ ಸುಲಿಯೋದುಂಟ, ಚಮ್ಮಳಿಗೆ ಮಾಡೋದುಂಟ. ಆಗ್ಬಾರ್ದು ಕೇಳಿದ್ರೆ ಕೊಡೋದಾದ್ರೂ ಹೆಂಗೆ ಬುದ್ಧಿ? ಕಂದ ಕಲ್ಯಾಣಮ್ಮ, ಮನೆಗೊಂದು ಬಾಗಿಲಿರ್ತದೆ, ಬೀಗಕ್ಕೊಂದು ಕೀಲಿ ಇರ್ತದೆ, ಪ್ರಶ್ನೆಗೊಂದು ಉತ್ತರ ಇರ್ತದೆ, ಸಮಸ್ಯೆಗೊಂದು ಪರಿಹಾರ ಇರ್ತದೆ. ಆಗದೆ ಇರುವಂಥದ್ದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ ಕಣಮ್ಮ. ನಡೆದ ದಾರಿಯಲ್ಲೇ ನಡೆಯೋದು ಶುನಕ, ತಾನು ನಡೆದದ್ದನ್ನೇ ದಾರಿಯಾಗಿ ಮಾಡೋದು ಆನೆ. ಆನೆಯನ್ನು ಅನುಸರಿಸಿದರೆ ಸಾಧಕನಾಗ್ತಾನೆ, ಬೋಧಕನಾಗ್ತಾನೆ, ಪೂಜ್ಯನಾಗ್ತಾನೆ. ಕಣ್ಣು ಮುಚ್ಚಿ ಕುಳಿತವನಿಗೆ ಇರೋ ದಾರಿನೂ ಕಾಣಲ್ಲ, ಕಣ್ ತೆರೆದು ನೋಡಿದರೆ ನೂರಾರು ದಾರಿಗಳು. ನೀವು ಒಳಗಣ್ಣು ತೆರೆದು ನೋಡಬೇಕು ಮಗಳೇ. ನೀವು ಕೊಟ್ಟ ಮಾತು ಪೂರೈಸೋವರೆಗೂ ನಾನು ಮತ್ತೆ ಮತ್ತೆ ಬರ್ತಾನೆ ಇರ್ತೀನಿ, ನೆನಪಿಸ್ತಾನೆ ಇರ್ತೀನಿ. ನೀವು ಚಮ್ಮಾಳಿಗೆ ಮಾಡಿಕೊಡುವವರೆಗೂ ನಾನು ನಿಮ್ಮ ಪಾಲಿನ ನಕ್ಷತ್ರಿಕ. ನಾನು ನಕ್ಷತ್ರಿಕ, ನಕ್ಷತ್ರಿಕಾ.